आत्मीय विद्यार्थिगळे आरवी मैथ्स ट्यूटर के तम्मन्न स्वागत कोर्ता नावु कळेद वीडियोगळल्ली 10ने तरगति त्रिकोणमितीय प्रस्तावने पडदल्लिरतक्कंत अभ्यास 11.2 ರಲ್ಲಿರತಕ್ಕಂತ ಮೊದಲನೇ ಪ್ರಶ್ನೆ ಮತ್ತು ಎರಡನೇ ಮುಖ್ಯ ಪ್ರಶ್ನೆಯಲ್ಲಿರತಕ್ಕಂತ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಂಡಿದ್ದೀವಿ ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನು ಹಾಕಿರ್ತೀನಿ ತಾವು ಆ ವಿಡಿಯೋಗಳನ್ನು ನೋಡಬಹುದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ 11.2 ರಲ್ಲಿರತಕ್ಕಂತ 3 ಮತ್ತು 4ನೇ ಪ್ರಶ್ನೆಯಲ್ಲಿರತಕ್ಕಂತ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ಅಭ್ಯಾಸ 11.2 ರಲ್ಲಿರತಕ್ಕಂತ 3ನೇ ಪ್ರಶ್ನೆ tan a plus b is equal to root 3 ಮತ್ತು tan a minus b is equal to 1 ಭಾಗಲೆ root 3 ಆಗಿದೆ ಇಲ್ಲಿ 0 ಡಿಗ್ರಿ ಸಣ್ಣದು a plus b ಸಣ್ಣದು ಅಥವಾ ಸಮ 90 ಡಿಗ್ರಿ a ಕೋನ ದೊಡ್ಡದು b ಕೋನ ಆದರೆ a ಮತ್ತು b ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ tan a plus b is equal to root 3 ಇದೆ ವಿದ್ಯಾರ್ಥಿಗಳೇ tan a plus b is equal to tan a plus b ಅದು root 3 ಕ್ಕೆ ಸಮ ಅಂದ್ರೆ tan ಅದು 60 ಡಿಗ್ರಿ ಇದ್ದಾಗ ಮಾತ್ರ ಅದು root 3 ಆಗೋದಕ್ಕೆ ಸಾಧ್ಯ ಆದ್ದರಿಂದ ವಿದ್ಯಾರ್ಥಿಗಳೇ tan a plus b is equal to tan 60 ಡಿಗ್ರಿ ಆಗುತ್ತೆ ಆದ್ದರಿಂದ ವಿದ್ಯಾರ್ಥಿಗಳೇ ಇಲ್ಲಿ a plus b ಅದು 60 ಡಿಗ್ರಿಗೆ ಸಮ ಆಗುತ್ತೆ ಆದ್ದರಿಂದ a plus b is equal to 60 ಡಿಗ್ರಿ ಆಗುತ್ತೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ tan a minus b is equal to 1 ಭಾಗಲೆ root 3 ಇದೆ ವಿದ್ಯಾರ್ಥಿಗಳೇ 1 ಭಾಗಲೆ root 3 ಅದು tan 30 ಡಿಗ್ರಿಗೆ ಸಮ ಆಗುತ್ತೆ ಆದ್ದರಿಂದ ವಿದ್ಯಾರ್ಥಿಗಳೇ tan a minus b is equal to tan 30 ಡಿಗ್ರಿಗೆ ಸಮ ಆಗುತ್ತೆ ಆದ್ದರಿಂದ ಇಲ್ಲಿ a minus b ಅದು ಯಾವುದಕ್ಕೆ ಸಮ ಆಗುತ್ತೆ 30 ಡಿಗ್ರಿಗೆ ಸಮ ಆಗುತ್ತೆ ಆದ್ದರಿಂದ a minus b is equal to 30 ಡಿಗ್ರಿ ಇದು 1ನೇ ಸಮೀಕರಣ 2ನೇ ಸಮೀಕರಣ ಇಲ್ಲಿ ನಾನು 1ನೇ ಸಮೀಕರಣ ಮತ್ತು 2ನೇ ಸಮೀಕರಣನ್ನ ಕೂಡಿಸ್ತಾ ಇದ್ದೀನಿ ಸಮೀಕರಣ 1 + 2 ರಿಂದ ಆದ್ದರಿಂದ ಎಡಭಾಗ ಕೂಡಿಸ್ತಾ ಇದ್ದೀನಿ ಬಲಭಾಗ ಕೂಡಿಸ್ತಾ ಇದ್ದೀನಿ ಇಲ್ಲಿ ಎಡಭಾಗ a plus b ಇದೆ a plus b is equal to 60 ಡಿಗ್ರಿ ಇದೆ 60 ಡಿಗ್ರಿ ಅದೇ ರೀತಿಯಾಗಿ ಎರಡನೇ ಸಮೀಕರಣದಲ್ಲಿ a minus b is equal to 30 ಡಿಗ್ರಿ ಇದೆ ವಿದ್ಯಾರ್ಥಿಗಳೇ ನಾನು ಇಲ್ಲಿ ಎಡಭಾಗ ಕೂಡಿಸ್ತಾ ಇದ್ದೀನಿ ಬಲಭಾಗ ಕೂಡಿಸ್ತಾ ಇದ್ದೀನಿ a plus a ಅದು 2 a ಆಗುತ್ತದೆ ಒಂದು plus b ಇದೆ ಒಂದು minus b ಇದೆ ಕ್ಯಾನ್ಸಲ್ ಆಗುತ್ತೆ ಅದೇ ರೀತಿಯಾಗಿ ಬಲಭಾಗದಲ್ಲಿ 60 ಡಿಗ್ರಿ plus 30 ಡಿಗ್ರಿ 90 ಡಿಗ್ರಿ ಆಗುತ್ತೆ ಅದೇ ರೀತಿಯಾಗಿ ಈ ಎರಡು ಹೇಗೆ ಗುಣಾಕಾರ ಇದೆ ಎಡಭಾಗದಲ್ಲಿ ಇದೆ ಬಲಭಾಗಕ್ಕೆ ಬಂದ್ರೆ ಅದು 90 ಕ್ಕೆ ಭಾಗಾಕಾರ ಆಗುತ್ತೆ ಆದ್ದರಿಂದ a is equal to 90 ಭಾಗಲೆ 2 ಆಗುತ್ತೆ ಇಲ್ಲಿ 90 ಕ್ಕೆ 2 ರಿಂದ ನಾವು ಭಾಗಿಸಿದರೆ ನಮಗೆ 45 ಡಿಗ್ರಿ ಸಿಗುತ್ತದೆ a is equal to 45 ಡಿಗ್ರಿ ಆಗುತ್ತದೆ ವಿದ್ಯಾರ್ಥಿಗಳೇ ಈ 45 ಡಿಗ್ರಿ a ದ ಬೆಲೆಯನ್ನು ನಾವು 1ನೇ ಸಮೀಕರಣದಲ್ಲಿ ಆದೇಶ ಮಾಡೋಣ 1ನೇ ಸಮೀಕರಣ a plus b is equal to 60 ಡಿಗ್ರಿ ಇದೆ a plus b is equal to 60 ಡಿಗ್ರಿ ಇದೆ ಇಲ್ಲಿ a ದ ಬೆಲೆಯನ್ನು ನಾವು 45 ಡಿಗ್ರಿಯನ್ನು ಆದೇಶ ಮಾಡೋಣ 45 ಡಿಗ್ರಿ plus b is equal to 60 ಡಿಗ್ರಿ ಆಗುತ್ತದೆ ಈ 45 ಡಿಗ್ರಿ ಎಡಭಾಗದಲ್ಲಿ ಇದೆ ಬಲಭಾಗಕ್ಕೆ ಹೋದ್ರೆ ಅದು ಮೈನಸ್ ಆಗುತ್ತೆ ಆದ್ದರಿಂದ 60 ಡಿಗ್ರಿಯಲ್ಲಿ 45 ಡಿಗ್ರಿಯನ್ನು ನಾವು ಕಳೆದರೆ ನಮಗೆ 15 ಡಿಗ್ರಿ ಸಿಗುತ್ತೆ ಇಲ್ಲಿ b ಕೋನ b ದ ಬೆಲೆ ಅದು 15 ಡಿಗ್ರಿ ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ 4ನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ತಿಳಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಇಲ್ಲಿ ಮೊದಲನೇ ಪ್ರಶ್ನೆ sin a plus b is equal to sin a plus sin b ವಿದ್ಯಾರ್ಥಿಗಳೇ ಎಡಭಾಗ ಬಲಭಾಗಕ್ಕೆ ಸಮ ಆಗುತ್ತದೋ ಇಲ್ಲೋ ಅಂತಕಂತನ್ನ ನಾವೀಗ ನೋಡೋಣ ವಿದ್ಯಾರ್ಥಿಗಳೇ sin a plus b is equal to sin a plus sin b ಈ ಒಂದು ಹೇಳಿಕೆ ತಪ್ಪಾಗಿರತಕ್ಕಂತ ಹೇಳಿಕೆ ಆಗುತ್ತದೆ ವಿದ್ಯಾರ್ಥಿಗಳೇ ನಾನು ಇಲ್ಲಿ ಉದಾಹರಣೆಗೆ a ದ ಬೆಲೆಯನ್ನು ನಾನು 60 ಡಿಗ್ರಿ ತೆಗೆದುಕೊಂಡಿದ್ದೇನೆ b ದ ಬೆಲೆಯನ್ನು ನಾನು 30 ಡಿಗ್ರಿಯನ್ನು ತೆಗೆದುಕೊಂಡಿದ್ದೇನೆ ಎಡಭಾಗದಲ್ಲಿ ನಾನು ಈ ಬೆಲೆಗಳನ್ನು ಆದೇಶ ಮಾಡುತ್ತಾ ಇದ್ದೀನಿ sin a plus b ಎಡಭಾಗವನ್ನು ಹಾಗೆ ಬರ್ಕೊಂಡಿದ್ದೀನಿ sin a ಅಂದ್ರೆ 60 ಡಿಗ್ರಿ plus b ಅಂದ್ರೆ 30 ಡಿಗ್ರಿಯನ್ನು ನಾನು ತೆಗೆದುಕೊಂಡಿದ್ದೇನೆ 60 plus 30 sin 90 ಡಿಗ್ರಿ ಆಗುತ್ತದೆ ವಿದ್ಯಾರ್ಥಿಗಳೇ sin 90 ಡಿಗ್ರಿ ಅಂದ್ರೆ ಅದು 1 ಕ್ಕೆ ಸಮ ಆಗುತ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಎಡಭಾಗ 1 ಕ್ಕೆ ಸಮ ಆಯಿತು ಅದೇ ರೀತಿಯಾಗಿ ನಾನು ಇಲ್ಲಿ ಬಲಭಾಗವನ್ನು ತೆಗೆದುಕೊಳ್ಳತಾ ಇದ್ದೀನಿ sin a plus sin b sin a plus sin b is equal to sin a ಅಂದ್ರೆ ಅದು 60 ಡಿಗ್ರಿ
प्लस सैन बी अरे अब मूव डिग्री नानु बर्कीन विद्यार्थी सैन अरवत डिग्री अरे अब रूट मूर भागले एर प्लस प्लस सैन मूवत डिग्री अरे अब भागले एर आते विद्यार्थी एर भिन्न राशि छेदली एरदे एर नानु लस तकनी इले रूट मूर प्लस वो आते विद्यार्थी रूट मूर प्लस वो भागले एर बलभग आते विद्यार्थी एड भाग वो बंद बलभग रूट मूर प्लस वो भागले एर बरतदे यड़भग बलभगूंदको सम आगल आदि तपु आते विद्यार्थी एरने प्रश्ने थीटा हेच्चादंते सैन थीटा बेलेयु हेच्चुत्तदे विद्यार्थी ताव कोष्टकवन्न ताव गमनिसबहुदु ई ओंदु हेळिके सरियागिरतक्कंत हेळिके आगुत्तदे विद्यार्थी इल्ली सैन सोन्ने डिग्री अदु सोन्ने आगुत्तदे सैन मूवत्तु डिग्री ओंदु भागले एरडु आगुत्तदे सैन नल्वत्तैदु डिग्री ओंदु भागले रूट एरडु आगुत्तदे अदे रीतियागि सैन अरवत्तु डिग्री रूट मूरु भागले एरडु आगुत्तदे सैन तोंबत्तु डिग्री अदु ओंदु आगुत्तदे विद्यार्थी इल्ली थीटाद बेले हेच्चागुत्ता होद हागे अदे रीतियागि सैन थीटाद बेले कूड हेच्चागुत्तदे आदरिंद ई ओंदु हेळिके सरियागि विद्यार्थी अदे रीतिया मूरने प्रश्ने थीटा हेच्चादंते कास थीटा बेलेयू हेच्चुत्तदे विद्यार्थी ई ओंदु हेळिके तप्पागिरतक्कंत हेळिके आगुत्तदे विद्यार्थी इल्लि कास सोन्ने डिग्री बेले ओंदागुत्तदे कास मूवत्तु डिग्री बेले रूट मूरु भागले एरडागुत्तदे कास नल्वत्तैदु डिग्री बेले ओंदु भागले रूट एरडागुत्तदे अदे रीतियागि कास अरवत्तु डिग्री बेले ओंदु भागले एरडागुत्तदे कास तोंबत्तु डिग्री बेले सोन्ने आगुत्तदे इल्लि थीटा हेच्चादंते कास थीटाद बेले कडिमे आगुत्ता होगुत्तदे आदरिंद ई ओंदु हेळिके ತಪ್ಪು ಆಗ್ತದೆ ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ಥೀಟಾದ ಎಲ್ಲ ಬೆಲೆಗಳಿಗೆ sin ಥೀಟಾ ಇಸ್ ಈಕ್ವಲ್ ಟು cos ಥೀಟಾ ಆಗಿದೆ ವಿದ್ಯಾರ್ಥಿಗಳೇ ಈ ಹೇಳಿಕೆ ಏನಾಗ್ತದೆ ತಪ್ಪಾಗಿರತಕ್ಕಂತ ಹೇಳಿಕೆ ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಕೇವಲ sin 45 ಡಿಗ್ರಿ cos 45 ಡಿಗ್ರಿಗೆ ಸಮ ಆಗ್ತದೆ sin 45 ಡಿಗ್ರಿ ಒಂದು ಭಾಗಲೆ √2 ಆದರೆ cos 45 ಡಿಗ್ರಿ ಕೂಡ ಒಂದು ಭಾಗಲೆ √2 ಆಗ್ತದೆ ಉಳಿದಿರತಕ್ಕಂತ ಥೀಟಾದ ಎಲ್ಲ ಬೆಲೆಗಳಿಗೆ ಇವು ಸಮ ಆಗಲ್ಲ ಆದ್ದರಿಂದ ಈ ಒಂದು ಹೇಳಿಕೆ ತಪ್ಪಾಗಿರತಕ್ಕಂತ ಹೇಳಿಕೆ ಆಗ್ತದೆ ವಿದ್ಯಾರ್ಥಿಗಳೆ ಐದನೇ ಪ್ರಶ್ನೆ ಎ ಇಸ್ ಈಕ್ವಲ್ ಟು 0 ಡಿಗ್ರಿಗೆ ಕಾಟ್ ಎ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ವಿದ್ಯಾರ್ಥಿಗಳೆ ಇಲ್ಲಿ ಕಾಟ್ ಎ ದ ಬೆಲೆ ಅದು ಕಾಟ್ ಎ ಅಂದ್ರೆ ಅದು 0 ಡಿಗ್ರಿ ಇಲ್ಲಿ ಎ ದ ಬೆಲೆಯನ್ನು ಕೊಟ್ಟಿದ್ದಾನೆ 0 ಡಿಗ್ರಿ ಅಂತ ವಿದ್ಯಾರ್ಥಿಗಳೆ ಕಾಟ್ 0 ಡಿಗ್ರಿ ಅಂದ್ರೆ ಅದು ನಾಟ್ ಡಿಫೈನ್ಡ್ ಅಂತ ಅಂದ್ರೆ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ತಾವು ಕೋಷ್ಟಕವನ್ನು ತಾವು ಗಮನಿಸಬಹುದು ಈ ಒಂದು ಹೇಳಿಕೆ ಏನಾಗ್ತದೆ ಸರಿಯಾಗಿರತಕ್ಕಂತ ಹೇಳಿಕೆ ಆಗ್ತದೆ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 11.3 ರಲ್ಲಿ ಇರತಕ್ಕಂತ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ